ನಮಸ್ಕಾರಂ ಸದ್ಗುರು, ನನಗೆ ಮದುವೆಯಾಗಿದೆ. ಪಂಚಮುಖಿ ರುದ್ರಾಕ್ಷ ಹಾಕ್ಕೊಳ್ಬೋದು ಅಂತ ಹೇಳಿದ್ದಾರೆ. ಆದರೆ ಮದುವೆ ಆಗಿರೋರಿಗೆ, ಕೌಟುಂಬಿಕ ಸನ್ನಿವೇಶದಲ್ಲಿರೋ ಗಂಡ ಹೆಂಡತಿಯರಿಗೆ ಯಾವ ರೀತಿಯಲ್ಲಾದರೂ ಕಟ್ಟುಪಾಡುಗಳಿವೆಯಾ, ಅಥವಾ ಅವರು ಧರಿಸಬಹುದಾ? ಐದು ಮುಖ ಯಾರಾದರೂ ಹಾಕ್ಕೊಳ್ಬೋದು. ಪಂಚಮುಖಿ ಎಲ್ಲರೂ ಹಾಕ್ಕೊಳ್ಬೋದು. ಬಹಳ ಜನ ಏನಂದ್ಕೊಳ್ತಾರೆ ಅಂದರೆ, ಮದುವೆ ಆದರೆ ನಂತರ ಬದುಕು ಮುಗೀತು ಅಂದ್ಕೋತಾರೆ. ಮದುವೆ ಆದರೆ ನಂತರ ದೇಹದ ಬಗ್ಗೆ, ಮನಸ್ಸಿನ ಬಗ್ಗೆ, ಅಂತರಾಳದ ಬಗ್ಗೆ ಏನೂ ಗಮನಿಸಬೇಕಾಗಿಲ್ಲ ಅಂದ್ಕೋತಾರೆ. ಅದಕ್ಕೆ ಬಹಳ ಜನ ಪಿರಮಿಡ್ ಥರ ಆಗಿಬಿಡ್ತಾರೆ. ಇಲ್ಲ, ಮದುವೆ ಮಾಡ್ಕೊಳ್ಳೋದು ಚೆನ್ನಾಗಿ ಬಾಳಬೇಕು ಅಂತ, ಬಾಳನ್ನು ಮುಗಿಸೋದಕ್ಕಲ್ಲ. ಮದುವೆ ಮಾಡ್ಕೊಳ್ಳೋದು ಏನಕ್ಕೆ? ಚೆನ್ನಾಗಿ ಬಾಳಬೇಕು ಅನ್ನೋ ಆಸೆಯಿಂದ, ಬಾಳನ್ನು ಮುಗಿಸೋದಕ್ಕಲ್ಲ. ಮದುವೆ ಆದರೆ ಬದುಕು ಮುಗೀತು ಅಂತಲ್ಲ. ಅದೇನಂದರೆ ಮದುವೆ ಆಗುತ್ತಾ ಇಲ್ವೋ ಅಂತ ಬಹಳ ಭಯದಲ್ಲಿರ್ತಾರೆ, ಹಾಗಾಗಿ ಆದ ಕೂಡಲೇ ಮುಗೀತು ಅಂದ್ಕೋತಾರೆ. ಸಾಧಿಸ್ಬಿಟ್ರು, ದೊಡ್ಡ ಸಾಧನೆ ಅದು. ಅದು ನಿಮ್ಮ ಅಪ್ಪ ಅಮ್ಮನ ಮನಸ್ಥಿತಿ. ನಮ್ಮ ದೇಶದಲ್ಲಿ ಅದು ಅಪ್ಪ ಅಮ್ಮಂದರ ಮನಸ್ಥಿತಿ, ಹೇಗಾದರೂ ಇದಕ್ಕೊಂದು ಮದುವೆ ಮಾಡಿಸಿದ್ರೆ ಮುಗೀತು ಅಂತ. ನೀವು ಮುಗೀತು ಅನ್ನೋ ಮನಸ್ಥಿತಿಯಲ್ಲಿ ಇರಬಾರದು. ಅವರಿಗೆ ಮುಗೀತು, ಎರಡು ಜೀವಗಳು ಮುಗೀತು. ಬದುಕನ್ನು ಮುಗಿಸಬೇಕಂದ್ರೆ ಪ್ರತ್ಯೇಕವಾಗಿ ಮುಗಿಸಬಹುದು. ಮದುವೆ ಮಾಡಿ ಮುಗಿಸಿದರೆ ಎರಡು ಮುಗಿಯುತ್ತಲ್ಲ. ನಿಮ್ಮ ಬದುಕು ಮುಗಿಸಬೇಕಂದ್ರೆ ಪ್ರತ್ಯೇಕವಾಗಿ ಮುಗಿಸ್ಕೊಳ್ಬೇಕು ತಾನೆ ಅಲ್ವಾ? ರುದ್ರಾಕ್ಷ ಹಾಕಿದ್ದೇಕಂದರೆ ಬೆಳಿಬೇಕು ಅನ್ನೋ ಹಂಬಲ ಇರೋರಿಗೆ ಒಂದು ಸಣ್ಣ ಬೆಂಬಲ, ಅದರಿಂದಲೇ ಬೆಳೆದು ಬಿಡಲ್ಲ. ಬೆಳಿಬೇಕು ಅನ್ನೋ ಹಾತೊರೆತ ಇದೆ, ಸ್ವಲ್ಪ ಸಹಾಯ ಬೇಕು. ಯಾವಾಗಲೂ ನಮ್ಮ ದೇಹದಲ್ಲಿ ಒಂದು ಬೆಂಬಲ ಇರಬೇಕನ್ನೋ ಬಯಕೆ ನಮಗೆ. ಅದಕ್ಕೆ ಈಗ ಮದುವೆ ಆಗಿರೋರು ಹಾಕ್ಕೋಬಾರ್ದ, ಹಾಗೇನಿಲ್ಲ. ನಮಗೇನಾಗಿದೆ ಅಂದರೆ, ಯಾವುದು ನಮ್ಮ ಬೆಳವಣಿಗೆಗೆ ಆಧಾರವಾದದ್ದು, ಅದೇ ನಮ್ಮ ಮನಸ್ಸಲ್ಲಿ ಏನೇನೆಲ್ಲ ಆಗಿದೆ, ಮನಸ್ಸಲ್ಲಿ ಅದಕ್ಕೆ ಅನಗತ್ಯವಾಗಿ ಏನೇನೋ ಮಾಡಿರೋದ್ರಿಂದ ಪ್ರತಿರೋಧ ಫುಲ್ ಟೈಮ್ ಅದೇ ಓಡ್ತಿದೆ. ಸುಮ್ಮನೆ ಸಮಭಾವದಿಂದ ನೋಡಿದರೆ ಬದುಕಿನ ಎಲ್ಲ ವಿಷಯಗಳು ತಮ್ಮ ತಮ್ಮ ಸ್ಥಾನದಲ್ಲಿರುತ್ತವೆ, ಅನಗತ್ಯವಾಗಿ ಓಡಲ್ಲ. ಈಗ ಕೇದಾರ್ನಾಥ್ಗೆ ಹೋಗಿದ್ದೀರಾ ಯಾರಾದರೂ? ಕೇದಾರ್ ಅಲ್ಲಿಗೆ ಹೋಗುವಾಗ ಅಲ್ಲಿ ದಾರಿಯಲ್ಲಿ ಬಹಳ ಯಾತ್ರೆಗಳು ಬರೋದ್ರಿಂದ ಬಹಳ ಭಿಕ್ಷುಕರಿದ್ದಾರೆ. ಆ ಭಿಕ್ಷುಕರು ಅವರ ಹೊಟ್ಟೆಪಾಡು ಚೆನ್ನಾಗಿ ನಡೆಯದಿದ್ದರೆ ಸ್ವಲ್ಪ ನೋಡಿ ಅರ್ಥ ಮಾಡ್ಕೋತಾರೆ. ನಾವು ಸಾಧು ಸನ್ಯಾಸಿಗಳ ಬಟ್ಟೆ ಹಾಕ್ಕೊಂಡ್ರೆ ನಮಗೂ ದುಡ್ಡು ಸಿಗುತ್ತೆ ಅಂತ ಕಾವ್ಯ ಹಾಕ್ಕೊಂಡ್ರು. ಅಧ್ಯಾತ್ಮದ ವೇಷ ಹಾಕಿದರೆ ದುಡ್ಡು ಸಿಗುತ್ತೆ ಅಂತ ಕೆಲವು ಹಾಕ್ಕೊಂಡ್ರು. ಈಗ ನಿಮಗೆ ಗೊತ್ತೇ ಆಗಲ್ಲ ಸಾಧು ಯಾರು, ವೇಷ ಹಾಕಿರೋ ಭಿಕ್ಷುಕ ಯಾರು ಅಂತ. ಸೂಕ್ಷ್ಮವಾಗಿ ಗಮನಿಸದಿದ್ದರೆ ಗೊತ್ತಾಗಲ್ಲ, ಎಲ್ಲರೂ ಒಂದೇ ಥರ ಕಾಣ್ತಾರೆ. ಈ ಥರದ ಒಬ್ಬ ಭಿಕ್ಷುಕ ಕೂತಿದ್ದ. ಈ ಥರ ಕೂತಿದ್ದ ಒಬ್ಬ ಭಿಕ್ಷುಕನಿಗೆ ಯಾವಾಗಲೂ ಒಂದೇ ಚಿಂತೆ, ಊಟ ಊಟ ಊಟ. ಅವನ ಹತ್ರ ಹೋಗಿ ನೀವು ಎರಡು ಎರಡು ಎಷ್ಟು ಅಂದರೆ ನಾಲ್ಕು ಚಪಾತಿ ಅಂತಾನೆ.
ಯಾಕಂದರೆ ಅವನ ಮನಸ್ಸಲ್ಲಿ ಅದೇ ಓಡ್ತಿದೆ. ಬದುಕನ್ನು ಹೀಗೆ ಮಾಡ್ಕೋಬೇಡಿ. ಮದುವೆ ಕಲ್ಯಾಣ ಅಂತ ಹೇಳಿದ್ದು ಯಾಕಂದರೆ ನಾವು ಬದುಕಲ್ಲಿ ಪವಿತ್ರವಾದ ಒಂದು ಹೆಜ್ಜೆ ತೊಗುತ್ತಿದ್ದೀವಿ. ಬರೀ ದೇಹದ ಆಸೆಗಾಗಿ ಮದುವೆ ಆಗಲಿಲ್ಲ, ಅದು ಒಂದಿದೆ ಅಷ್ಟೇ, ಅದರ ಅಂಶನೂ ಒಂದಿದೆ. ಬರೀ ಅದಕ್ಕಾಗಿ ಮಾಡಿಕೊಂಡಿಲ್ಲ, ಮದುವೆ ಆದರೂ ಅಷ್ಟೇ, ಮದುವೆ ಆದರೂ ಅಷ್ಟೇ, ಆಗದಿದ್ದರೂ ಅಷ್ಟೇ, ಬ್ರಹ್ಮಚಾರಿ ಆದರೂ ಅಷ್ಟೇ, ಸುಮ್ಮನೆ ಇದ್ದರೂ ಅಷ್ಟೇ, ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದರೂ ಅಷ್ಟೇ, ಬೆಳೆಯೋ ಹಂಬಲ ಇದೆಯಾ ನಿಮಗೆ? ಬೆಳೆಯೋ ಹಂಬಲ ಇದೆಯಾ? ಅದೇ ಒಂದು ಪವಿತ್ರವಾದ ಯೋಚನೆ. ನಾನು ಬೆಳಿಬೇಕು, ನಾನಿರೋ ಸ್ಥಿತಿ ಸಾಕಾಗಲ್ಲ, ಇನ್ನೂ ಸ್ವಲ್ಪ ಬೆಳಿಬೇಕು ಅನ್ನೋ ಹಾತೊರೆತ ಇದ್ರೆ ಅದೇ ಪವಿತ್ರವಾದದ್ದು ತಾನೆ? ಈ ಒಂದು ಪವಿತ್ರವಾದ ಯೋಚನೆ ನಿಮ್ಮಲ್ಲಿದ್ರೆ ರುದ್ರಾಕ್ಷ ಹಾಕ್ಕೊಳ್ಬಹುದು. ನಾನು ಬೆಳಿಬಾರ್ದು, ಯಾರೂ ಬೆಳಿಬಾರ್ದು, ಮದುವೆ ಆದವರಿಗೆ ಹೆಂಡತಿ ಬೆಳಿಬಾರ್ದು, ಯಾಕಂದ್ರೆ ಅವಳು ನನಗಿಂತ ಮೇಲೆ ಹೋಗ್ಬಿಟ್ರೆ. ಈ ಥರ ಇದ್ರೆ ಹಾಕೋಬಾರ್ದು. ಅವಳು ಬೆಳಿಬೇಕು, ನಾನು ಬೆಳಿಬೇಕು ಅನ್ನೋ ಆಸೆ ಇದ್ರೆ ಹಾಕೋಬಹುದು. ನಿಮ್ಮ ಹೆಂಡತಿ ಬೆಳಿಬಹುದಾ? ಈ ಥರ ಹೇಳ್ತಿಲ್ಲ, ತಪ್ಪರ್ಥ ಮಾಡ್ಕೊಂಡು ಬಿಡ್ತಾರೇನೋ. ಸದ್ಗುರುನೇ ಹೇಳಿದ್ದಾರೆ ನಾನು ಬೆಳಿಬಹುದು ಅಂತ. ಹಾಗಲ್ಲ, ಅಂತರಂಗದಲ್ಲಿ ಬೆಳಿಬೇಕು. ನಿಮ್ಮ ಹೆಂಡತಿ ಬೆಳಿಬಹುದಾ? ನಿಮಗಿಂತ ಮೇಲೆ ಹೋದ್ರೆ ಪರವಾಗಿಲ್ವಾ? ಪ್ರಬುದ್ಧಳಾದ ಹೆಂಡತಿ ಇದ್ರೆ ಮನೆ ಎಷ್ಟು ಅದ್ಭುತವಾಗಿರುತ್ತೆ.